ಬೇಡ ಗಣೇಶ್ವರ, ಆ ಮನಿನ ತಗೊಂಡು ಹೋಗ್ಬೇಡ. ಬೇಡ ಗಣೇಶ್ವರ, ಬೇಡ. ಇದಿಂತ ಆಪತ್ತಾಗುತ್ತೆ. ಇನ್ನು ಈ ಗಣೇಶ್ವರ ಈ ಚಿಂತಾಮಣಿಯನ್ನು ಉಪಯೋಗಿಸಿ ಎಲ್ಲ ಜಾಗನು ನಾಶ ಮಾಡ್ತಾನೆ. ನಾನು ಈ ಕ್ಷಣವೇ ಬಾಲಗಣೇಶನಿಗೆ ಪೂಜೆ ಮಾಡಬೇಕು. ಓಂ ಗಣ ಗಣಪತಿಯೇ ನಮಃ. 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 ಪ್ರಭು, ಏನಾಯ್ತು ಋಷಿಗಳೇ, ನನ್ನ ಯಾಕೀಗ ಕರೆದ್ರಿ? ಪ್ರಭು, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಪ್ರಭು. ತಪ್ಪ? ನಿಮ್ಮಿಂದಲ್ಲ. ಹೌದು ಬಾಲಗಣೇಶ, ನೀವು ಎಷ್ಟು ನಂಬಿಕೆಯಿಂದ ನನಗೆ ಆ ಚಿಂತಾಮಣಿಯನ್ನು ಕೊಟ್ರಿ. ನಾನೊಂದು ಮೂರ್ಖ. ಆ ಶಕ್ತಿ ಇರುವ ಚಿಂತಾಮಣಿಯನ್ನ ನಾನು ನನ್ನ ಕೊರಲಲ್ಲಿ ಹಾಕಿಕೊಂಡೆ. ಅದರಲ್ಲಿ ಏನ್ ತಪ್ಪಿದೆ? ನಿಮ್ ಜಾಗದಲ್ಲಿ ಯಾರಿದ್ರು ಈ ತರನೇ ಮಾಡ್ತಾ ಇದ್ರು. ಆಗಲ್ಲ ಬಾಲಗಣೇಶ, ನಾನು ನನ್ನ ಕೊರಲಲ್ಲಿ ಆ ಮಣಿನ ಹಾಕೋಬಾರ್ದಾಗಿತ್ತು. ಎಲ್ಲಾರು ಅದನ್ನು ನೋಡಿದ್ರು. ಆದ್ರಿಂದನೆ ಈಗ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸಮಸ್ಯೆನ? ಯಾವ ರೀತಿಯ ಸಮಸ್ಯೆ ಋಷಿಗಳೇ? ನನ್ನಿಂದ ಆ ಮಣಿನ ಕಾಪಾಡಕ್ಕಾಗಿಲ್ಲ ಬಾಲಗಣೇಶ, ಕಾಪಾಡಕ್ಕಾಗಿಲ್ಲ. ಗಣೇಶ, ಗಡಾಸುರ ಚಿಂತಾಮಣಿನ ಕಳ್ತನ ಮಾಡ್ಬಿಟ್ಟ. ಏನು, ಅವನಿಗೆ ಅಷ್ಟೊಂದು ಧೈರ್ಯನ? ಚಿಂತಾಮಣಿ ಶಕ್ತಿಯಿಂದ ಅವನ್ನೆಲ್ಲಾನು ನಾಶ ಮಾಡ್ತಾನೆ. ಈ ಭೂಮಿನ, ಈ ಮನುಷ್ಯರನ್ನ, ಈ ಪ್ರಾಣಿಗಳನ್ನ ಯಾರನ್ನೂ ಅವನು ಸುಮ್ಮನೆ ಬಿಡಲ್ಲ. ನಿಮ್ಮಿಂದ ಮಾತ್ರನೇ ಈ ಪ್ರಪಂಚನ ವಿನಾಶದಿಂದ ಕಾಪಾಡಬಹುದು. ನೀವು ಚಿಂತೆ ಮಾಡಬೇಡಿ ಋಷಿಗಳೇ, ಆ ಮಣಿನ ನಾನ್ ನಿಮಗೆ ತಂದ್ಕೊಡ್ತೀನಿ. ಪ್ರಭು, ಧನ್ಯವಾದ. ಚಿಂತಾಮಣಿ ಎಲ್ಲೋಯ್ತು? ಈ ಚಿಂತಾಮಣಿ ಇರುವವರೆಗೂ ನನ್ನ ಯಾರು ಮುಟ್ಟಕ್ಕಾಗಲ್ಲ. ಮೊದಲು ನಾನು ಆ ಕಪಿಲ ಮಹರ್ಷಿನ ಕೊಲ್ತೀನಿ, ಆಮೇಲೆ ಕೈಲಾಸದಲ್ಲಿ ಇರು ಎಲ್ಲ ದೇವತೆಗಳನ್ನು. ಸೇನಾಧಿಪತಿ, ನಾವು ಈಗಲೇ ಆಕ್ರಮಣ ಮಾಡಬೇಕು. ಎಲ್ಲ ರಾಕ್ಷಸರನ್ನು ತಯಾರು ಮಾಡಿ. ಎಲ್ಲ ಹೋಗ್ತಾ ಇದ್ಯಾ ಗಡಾಸುರ? ನಿನ್ನ ಮರಣ ಇಲ್ಲಿಯೇ ಅನ್ನೋದು ವಿಧಿ. ಹೀಗಿರುವಾಗ ನೀನ್ ಎಲ್ಲಿ ಹೋಗೋಕೆ ಸಾಧ್ಯ? ಬಾಲ ಗಣೇಶ, ನೀನು ಇಲ್ಲಿ ಬಂದದ್ದು ತುಂಬಾ ಒಳ್ಳೆದಾಯ್ತು ಗಣೇಶ. ಯಾಕೆಂದರೆ ಇಲ್ಲಿ ನಡೆಯೋದು ನನ್ನ ಮರಣ ಅಲ್ಲ, ನಿನ್ನ ಮರಣ. ಆ ಮರಣ ನನ್ನ ಕೈಯಿಂದನೇ ನಡೆಯುತ್ತೆ. ಅದನ್ನ ನಾವೀಗ ನೋಡ್ಬೋದು, ಯಾರ ಪ್ರಾಣ ಹೋಗುತ್ತೆ ಅಂತ. ಏ ಎದುರು ಕಲ್ರ, ನನ್ ಮುಖ ಏನ್ ನೋಡ್ತಾ ಇದ್ದೀರಾ? ಇವನ್ನ ಸಾಯಿಸ್ರಿ. ಗಡಾಸುರ, ಒಂದು ನೀನೇ ಆ ಮಣಿನ ನನ್ನ ಕೈಯಲ್ಲಿ ಕೊಟ್ಬಿಡು, ಇಲ್ಲಾಂದ್ರೆ
ನಾನೇ ನಿನ್ನ ಸಾಯಿಸಿ ತಗೋತೀನಿ, ನೀನೇ ಕೊಡ್ತೀಯಾ ಇಲ್ಲೇ ನಿನ್ನ ಸಾಯಿಸಿ ತಗೊಳ್ಳ. ಇದು ಚಿಂತಾಮಣಿ, ಇದರ ಶಕ್ತಿ ಬಗ್ಗೆ ನಿನಗೆ. ಗಡಾಸುರ, ನಿನ್ನತ್ರ ಇರುವ ಚಿಂತಾಮಣಿ ನಂದು, ಅದರಿಂದ ಇದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನೇ ಅದನ್ನ ಕೊಡ್ತೀಯಾ ಇಲ್ಲ ನಿನ್ನ ಸಾಯಿಸ್ಲ. ನಿನ್ನಂದ ನನ್ನ ಏನು ಮಾಡಕ್ಕಾಗಲ್ಲ, ಅರ್ಥ ಆಯ್ತಾ? ಗಡಾಸುರ, ನನಗೆ ತುಂಬಾ ಹಸಿವಾಗ್ತಾ ಇದೆ, ಸುಮ್ನೆ ನನ್ನ ಸಮಯನ ಹಾಳ್ ಮಾಡ್ಬೇಡ. ಅದನ್ ಕೊಡ್ತೀಯಾ ಇಲ್ಲ ನಾನೇ ತಗೊಳ್ಳ. ಕೊಡಲ್ಲ ಕೊಡಲ್ಲ ಕೊಡಲ್ಲ, ನೀನ್ ಏನ್ ಬೇಕಾದ್ರೂ ಮಾಡ್ಕೊ. ನಾನ್ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನೀನಾಗೆ ಕೊಡ್ತೀಯಾ ಅಥವಾ ನಿನ್ನ ಸಾಯಿಸಿ ತಗೊಳ್ಳ? ನೀನು ನನ್ನ ಸಾಯಿಸಕ್ಕೆ ಸಾಧ್ಯ ಇಲ್ಲ, ನಾನೇ ನಿನ್ನ ಸಾಯಿಸೋದು. ಆಮೇಲೆ ನಿಮ್ಮ ಅಪ್ಪ ಪರಮೇಶ್ವರನನ್ನು, ನಾನು ಚಿರಂಜೀವಿ. ಗಣೇಶ, ನಾನು ಮತ್ತೆ ಬರ್ತೀನಿ, ಆಗ ನಿನ್ನನ್ನು ನಿಮ್ಮಪ್ಪನನ್ನು ಕೊಲ್ತೀನಿ. ಇದನ್ನು ತಗೊಳ್ಳಿ ಋಷಿಗಳೇ, ನಿಮ್ಮ ಚಿಂತಾಮಣಿ. ಬೇಡ ಬಾಳಗಣೇಶ, ಇದು ಇಟ್ಕೊಳ್ಳೋ ಭಾಗ್ಯ ನನ್ಗಿಲ್ಲ. ಚಿಂತಾಮಣಿ ಕತ್ನಲ್ಲಿ ಹಾಕೋಣಕ್ಕೆ ಅರ್ಹತೆ ಇಲ್ಲ ನನ್ಗೆ, ಆದ್ರಿಂದ ದಯವಿಟ್ಟು ಇದನ್ನ ನೀವೇ ಇಟ್ಕೊಳ್ಳಿ. ಯಾಕೆ ಋಷಿಗಳೇ? ಪ್ರಭು, ಇದು ಯಾರ ಕೈಗೆ ಸಿಕ್ಕಿದ್ರೇನು ಇದನ್ನ ತಪ್ಪಾಗಿ ಉಪಯೋಗಿಸ್ತಾರೆ, ಮತ್ತೆ ನನ್ನ ಆಶ್ರಮದಲ್ಲಿ ಯಾರಾದ್ರೂ ಇದನ್ನ ಕಳ್ತನ ಮಾಡಿದ್ರೆ ನನ್ನನ್ನು ನಾನೇ ಶಂಸಕ್ಕಾಗಲ್ಲ ಪ್ರಭು. ಸರಿ ಋಷಿಗಳೇ, ನಿಮ್ಮ ಇಷ್ಟದ ಪ್ರಕಾರವೇ ನಡೀಲಿ. ಬಾಲಗಣೇಶನಿಗೆ ಜಯವಾಗಲಿ, ಬಾಲಗಣೇಶನಿಗೆ ಜಯವಾಗಲಿ, ಬಾಲಗಣೇಶನಿಗೆ ಜಯವಾಗಲಿ.
ಹಿಡಿರಿ ನನ್ನ ಹಿಡಿರಿ. ಪ್ರಭುಗೆ ಯಾವಾಗ್ಲೂ ಇದೇ ಕೆಲ್ಸಾನೆ. ಇವತ್ತು ಇವ್ರನ್ನ ನಾವು ಹಿಡಿಲೇಬೇಕು. ಓಹೋ, ನನ್ ಸುತ್ತ ಚಕ್ರವ್ಯೂಹ ಮಾಡಿದ್ದಾರೆ. ಅರೆ, ಇದೇನೆ ನಮ್ಮನ್ನ ಈ ತರ ನೋಡ್ತಾ ಇದ್ದಾರೆ? ನನ್ನ ಹಿಡಿಯಕ್ಕಾಗ್ಲಿಲ್ಲ. ಮುಷಿಕಾ, ನಿನ್ನಿಂದನೇ ನಾವು ಯಾವಾಗೂ ಸೋಲ್ತಾ ಇದೀವಿ. ನನ್ನ ಶಮಶ್ರೀ ನಂದಿ ದೇವ್ರೆ, ನನಗೆ ಗೌನ ಇಲ್ದಿರೋ ಹೋಗಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಏನ್ ಕಾರಣ? ನಾನು ಆ ಪಕ್ಕ ಆ ಗಿಡದ ಹತ್ರ ಸುಬ್ರಹ್ಮಣ್ಯನ ನೋಡ್ದೆ, ಅವ್ರು ಕೂಡ ನಮ್ಮನ್ನ ಬಚ್ಚಿಕೊಂಡು ನೋಡ್ತಾ ಇದಾರೆ. ನಿಜವಾಗ್ಲೂ ಇದು ದೊಡ್ಡ ವಿಷಯ. ಈ ತರ ಕತೆ ಎಲ್ಲ ಕೆಲ್ಸಕ್ಕಾಗಲ್ಲ ಮೂಷಿಕ ರಾಜ. ನೀವೆಲ್ಲ ನನ್ನನ್ನು ಹಿಡಿಯೋವರೆಗೂ ನಾನು ನಿಮ್ಮನ್ನು ಬಿಡಲ್ಲ, ಆಟಾಡಿಸ್ತೀನಿ. ಬನ್ನಿ ಬನ್ನಿ, ಹಿಡಿರಿ. ನಿನ್ನಿಂದನೇ ಇದೆಲ್ಲ ನಡೀತಾ ಇರೋದು. ಈ ಸಾರಿ ನೀನು ಪ್ರಭುನ ಹಿಡಿದೆ ಹೋದ್ರೆ ನಿನ್ನ ತಲೆ ಕೆಳಗಾಗಿ ಮರಕ್ಕೆ ಕಟ್ಟಿ ಕೆಳಗೆ ಬೆಂಕಿ ಇಡ್ತೀನಿ. ಏನು, ತಲೆ ಕೆಳಗಾಗಿ ಕಟ್ಬಿಟ್ಟು ಕೆಳಗಡೆ ಬೆಂಕಿನ? ಬೇಡ ಬೇಡ, ನಾನು ಅವ್ರನ್ನ ಹಿಡಿತೀನಿ ಹಿಡಿತೀನಿ ಹಿಡಿತೀನಿ. ನಾನೇ ಪ್ರಭುನ ಹಿಡಿದು ಬಿಟ್ಟೆ. ನನ್ನ ತಲೆ ಕೆಳಗೆ ಕಟ್ಟಲ್ಲ ಕಟ್ಟಲ್ಲ, ನನ್ನ ತಲೆ ಕೆಳಗೆ ಕಟ್ಟಲ್ಲ. ಈ ಆಟ ಸಾಕಿನ್ನು, ಬೇಗ ಹೋಗಿ ಸ್ನಾನ ಮಾಡೋಣ. ನಮ್ಮನ್ನ ಅಮ್ಮ ಈ ತರ ನೋಡಿದ್ರೆ ಬೈತಾರೆ. ಗಣೇಶ, ಏನಪ್ಪ ಇದೆಲ್ಲ? ನಾವು ಆಟ ಆಡ್ತಾ ಇದ್ವಿ ಅಮ್ಮ, ಈಗ ನಾವು ಸ್ನಾನ ಮಾಡ್ತೀವಿ. ಏನು ಪರವಾಗಿಲ್ಲ ಕಂದ. ಏನಾಯ್ತಮ್ಮ, ನೀವು ಬೇಜಾರಾಗಿದ್ದೀರಾ? ನಿನ್ನ ಹತ್ರ ಏನಾದ್ರೂ ಮುಚ್ಚಿಡ್ತೀನ ಗಣೇಶ. ಯಾವಾಗ್ಲೂ ಯುದ್ಧದಿಂದ ಬಂದ ಸುಬ್ರಹ್ಮಣ್ಯ ಬಂದು ನನ್ನ ಹಿಡ್ಕೊಳ್ತಾ ಇದ್ದ. ಯಾವಾಗ್ಲೂ ನಾನ್ ಮಾಡಿದ ಕಡವನ್ನೇ ತಿಂತಾ ಇದ್ದ. ಆದ್ರೆ ಈ ಸಾರಿ ಹಂಸಾಸುರನ್ನ ವಧೆ ಮಾಡಿ ಮನೆಗ್ ಬಂದಾಗ ಅವನು ಮೊದಲಿನ ಹಾಗೆ ಇಲ್ಲ. ನೋಡಿದ್ರ, ನಾನ್ ಮುಂದೇನೆ ಹೇಳದ್ನಲ್ವಾ ಸುಬ್ರಹ್ಮಣ್ಯ ಸ್ವಾಮಿನ ನಾನು ನೋಡ್ದೆ ಅಂತ. ಅವರು ನಿಮ್ಮತ್ರನೂ ಬರ್ಲಿಲ್ಲ, ನನ್ನ ಹತ್ರನೂ ಬರ್ಲಿಲ್ಲ. ಅದಕ್ಕೇನ್ ಕಾರಣ ಆಗಿರ್ಬೋದಮ್ಮ? ಒಂದ್ ವೇಳೆ ಅವನು ಸುಸ್ತಾಗಿದಾನೋ ಏನೋ. ಎಲ್ಲಾ ದೇವನ್ ದೇವತೆಗಳನ್ನು ರಾಕ್ಷಸರು ಜಯಿಸಿದಾಗ್ಬಲೆ ಪರಮಶಿವನ ಕುಟುಂಬದಲ್ಲಿ ನಾವು ಸೋತು ಹೋಗ್ದಾಗೆ. ಆದ್ರೆ ನಮ್ಗೊಂದು ಶಕ್ತಿ ಇದೆ ಅನ್ಸಾಸುರ, ಅದು ತುಂಬಾ ಶಕ್ತಿ ಇರೋದು. ಅದು ನಮ್ಮ ಹತ್ರ ಇರೋವರೆಗೂ ಯಾರಿಂದಲೂ ನಮ್ಮನ್ನ ಜಯಿಸಕ್ಕಾಗಲ್ಲ. ಅಣ್ಣ ನೋಡಿದ್ರ, ನೀವೆಲ್ರು ನೋಡಿದ್ರ, ನಾನು ಅವಾಗ್ಲೇ ಹೇಳದ್ನಲ್ಲ ಸುಬ್ರಹ್ಮಣ್ಯನ ನೋಡ್ದೆ ಅಂತ. ಸಾಕು, ಇದೇ ತರ ಎಷ್ಟು ಸಾರಿ ಹೇಳ್ತೀಯ ನೀನು ಮೂಷಿಕಾ? ಇನ್ನೊಂದ್ಸಾರಿ ಕೂಡ ಹೇಳ್ತೀನಿ. ಕೂಗಾಡಿದ್ದು ಸಾಕು, ಎಲ್ಲರೂ ಆಚೆ ಹೋಗಿ, ನನಗೆ ತುಂಬಾ ಸುಸ್ತಾಗಿದೆ, ನಾ ವಿಶ್ರಾಂತಿ ತಗೋಬೇಕು. ಸರಿ ಅಣ್ಣ, ನೀವು ವಿಶ್ರಾಂತಿ ತಗೊಳ್ಳಿ, ನಾವು ಹೋಗ್ತೀವಿ. ಯಾರಕ್ಕೂ ಗೊತ್ತಿಲ್ದಿರೋಕ್ ಮುಂಚೆ ನಾನು ತುಂಬಾ ಶಕ್ತಿ ಇರುವ ವಸ್ತುನ ನಾನು ಕಂಡಿಡಿದು ತೆಗಿಬೇಕು. ನಿಮ್ಗೆಲ್ಲ ನನಗನ್ಸಿದ ಹಾಗೇನೆ ಅನ್ಸಿತ? ಹೌದು, ನಮ್ ಕಾರ್ತಿಕೇಯ ಈಗೆಲ್ಲ ನಡ್ಕೊಳ್ಳಲ್ಲ. ಈಗೇನಾಯ್ತು? ಇದಕ್ಕೆ ಏನ್ ಕಾರಣ ಇರ್ತದೆ ಪ್ರಭು? ಪ್ರಭು, ಪ್ರಭು ಎಲ್ಲಿ? ನೀವು ನೀವು ಯಾಕೆ ನಿಂತ್ರಿ ಪ್ರಭು? ನಂದಿ ಮಹಾರಾಜ, ಇದು ಅಮ್ಮ ಮಲಗೋ ಸಮಯ. ನಾವೀಗ ಆಟಾಡಿದ್ರೆ ಅಮ್ಮನ ನಿದ್ರೆಗೆ ಭಂಗ ಆಗತ್ತೆ. ಅದ್ರಿಂದ ಈಗ ನಾವು ಸಹ ನಿದ್ದೆ ಮಾಡೋಣ. ಎಲ್ಲರೂ ನಿದ್ದೆ ಮಾಡಕ್ಕೆ ಹೋಗ್ತೀರಾ? ಇದೇ ಸರಿಯಾದ ಸಮಯ.
ಎಲ್ರು ಇಲ್ಲಿ ಬಂದು ಕಿವಿ ಕೊಟ್ಟು ಕೇಳಿ. ನೀವ್ ಹೇಳ್ದಂಗೆ ಮಾಡ್ತೀವಿ, ಹೊರಡಿ ಹೊರಡಿ, ಬಚ್ಚಿಕೊಳ್ಳೋಣ. ಒಂದು ವೇಳೆ ಆ ಶಕ್ತಿ ಇರುವ ವಸ್ತು ನನಗೆ ಸಿಕ್ಕಿದ್ರೆ ಸಾಕು, ಎಲ್ಲರಿಗೂ ಒಂದು ಪಾಠ ಕಲಿಸ್ತೀನಿ. ಆದ್ರೆ ಆ ವಸ್ತುನ ಎಲ್ಲೋಗಿ ಹುಡುಕೋದು? ಅಣ್ಣ, ನೀವ್ ಇದನ್ನೇ ಹುಡುಕ್ತಾ ಇದ್ರಲ್ವಾ? ನೀವಿಲ್ಲಿ ನೀ ನಿದ್ದೆ ಮಾಡಕ್ ಹೋಗಿಲ್ವಾ? ಅದು ನಿಮ್ಗೆ ಗೊತ್ತಾಯ್ತಣ್ಣ. ನೀನು ಎಲ್ಲರತ್ರ ಹೇಳಿದ್ದು ನಾನು ಕೇಳಿದೆ. ಕದ್ದು ಮುಚ್ಚಿ ಇನ್ನೊಬ್ಬರು ಮಾತಾಡೋದನ್ನು ಕೇಳೋದು ಪಾಪ ಅಂತ ನಿಮಗ್ ಗೊತ್ತಿಲ್ವಾ ಅಣ್ಣ? ಸರಿ, ನೀವ್ ಇದನ್ನೇ ಹುಡುಕ್ತಾ ಇದ್ರಲ್ವಾ? ಇದೇ ಕಡುಬಣ್ಣ, ಅಮ್ಮ ಈ ಕಡುಬಿನಲ್ಲಿಯೇ ಶಕ್ತಿಶಾಲಿ ವಸ್ತುವನ್ನ ಹಾಕಿ ತಯಾರು ಮಾಡಿದ್ದಾರೆ. ಇದನ್ನ ತಿಂದ ನಂತರ ನಾವು ಯುದ್ಧದ ಅಭ್ಯಾಸನ ಮಾಡ್ಬೇಕು. ತುಂಬಾ ಶಕ್ತಿಶಾಲಿ ವಸ್ತು ಇದೇ ನಾನು ಹುಡುಕ್ತಾ ಇದ್ದಿದ್ದು. ನಾನು ಯುದ್ಧದ ಅಭ್ಯಾಸಕ್ಕೆ ಸಿದ್ಧವಾಗ್ತಾ ಇದ್ದೀನಿ. ನಾನು ನಿನಗೆ ಅಣ್ಣನಾಗಿರ್ಬೋದು ಗಣೇಶ, ಆದ್ರೆ ನೀನನ್ನ ಖಂಡಿತ ಜಯಿಸ್ಬೇಕು. ನಿಮ್ಮ ಆಸೆ ಇದೇನಾ ಅಣ್ಣ? ಆದ್ರೆ ನಾನು ಖಂಡಿತ ಪೂರೈಸ್ತೀನಿ. ತಥಾಸ್ತು. ತಮ್ಮ, ಅಣ್ಣ ನೀವ್ ಇಲ್ಲಿದ್ದೀರಾ? ಮತ್ತೆ ಇವ್ರು ಯಾರು? ಇದು ಏನು ಪ್ರಶ್ನೆ ಗಣೇಶ? ಇವನು ಮಾಯಾವಿ. ಇಲ್ಲ, ನಾನು ನಿಜ. ಇಲ್ಲ, ನಾನೇ ನಿಜ. ನೀನು ಮಾಯಾವಿ, ನೀನು. ನಾನು ನಿಜ, ನೀನೇ ಮಾಯಾವಿ. ಹಂಸಸುರನ್ನ ಯಾರು ಸಾಯಿಸೋಕೆ ಹೋಗಿದ್ರಿ? ನಾನೇ ಹೋಗಿದ್ದು, ನಾನೇ ಅವನ ಸಾಯಿಸಿದ್ದು. ಬಗ್ಗಂ, ಇವನ್ ಏನ್ ಹೇಳ್ತಾ ಇದ್ದಾನೆ ಅಂತ ಸ್ವಲ್ಪ ಅರ್ಥ ಆಗುವ ಹಾಗೆ ನಂಗೆ ಹೇಳ್ತೀಯ? ಪ್ರಭು, ಇವನ್ ಏನ್ ಹೇಳ್ತಾನೆ ಅಂದ್ರೆ ನಕಲಿ ಯಾರು ಅಸಲಿ ಯಾರು ಅಂತ ಕಂಡುಹಿಡಿಯೋಕ್ ಆಗೋಲ್ಲ. ಅಸಂಭವ ಅನ್ನೋ ಶಬ್ದ ನನ್ ಚರಿತ್ರೆಯಲ್ಲೇ ಇಲ್ಲ ಬಗ್ಗಂ. ಇದಕ್ ಪರಿಹಾರ ನನ್ನ ಹತ್ರ ಇದೆ. ನೀವಿಬ್ಬರೀಗ ಒಟ್ಟಿಗೆ ಜಗಳಾಡ್ಬೇಕು. ಯಾರ್ ಗೆಲ್ತಾರೋ ಅವರೇ ಅಸಲು ಕಾರ್ತಿಕೇಯ. ಏನು, ನೀವ್ ಸಿದ್ಧನಾ? ಸಿದ್ಧವಾಗಿದ್ದೀನಿ, ಸಿದ್ಧವಾಗಿದ್ದೀನಿ. ಆರಂಭಿಸಿ. ಗಣೇಶ, ಏನ್ ನೀನ್ ಮಾಡ್ತಿರೋ ಕೆಲ್ಸ? ಇಬ್ರಿಬ್ರು ಸುಬ್ರಹ್ಮಣ್ಯನ? ಒಂದ್ ವೇಳೆ ನಿಜವಾದ ಸುಬ್ರಹ್ಮಣ್ಯಗೆ ಏಟ್ ತಗ್ಲಿದ್ರೆ ಮೊದ್ಲು ಇದನ್ನ ನಿಲ್ಸು. ತಾಯಿ ಪ್ರೀತಿನ ಸ್ವಲ್ಪ ಹೊತ್ತು ಮರ್ತೋಗಿ ಅಮ್ಮ. ಅಣ್ಣನಿಗೆ ಏನೂ ಆಗಲ್ಲ ಅಂತ ನಿಮಗೆ ಗೊತ್ತಿದೆ ಅಲ್ಲ ಅಮ್ಮ. ಶ್ರೀಂಕಾಸುರ, ಯಾಕೆ ನಂತರ ವೇಷ ಹಾಕೊಂಡು ಬಂದೆ? ನೀನ್ ಶಕ್ತಿವಂತ ಅನ್ನೋ ವಿಷಯವನ್ನ ನಿಮ್ಮ ಅಪ್ಪನ ಹತ್ರ ಹೇಳುವಾಗ ನಾನು ಅದನ್ನ ಕೇಳಿಸ್ಕೊಂಡೆ. ಅದನ್ನ ಕಳ್ತನ ಮಾಡಕ್ಕೆ ನಾನು ಬಂದೆ. ನೀನು ಮಲ್ಲಯುದ್ಧ ಮಾಡೋದು ನಾನು ನೋಡಿದೆ. ಆ ಸಮಯದಲ್ಲೇ ನಿನ್ನ ರೂಪನ ಬದಲಾಯಿಸ್ಕೊಂಡು, ಆದರೆ ಆ ಶಕ್ತಿವಂತ ವಸ್ತುವನ್ನು ನಾನು ತಿನ್ನೆ. ತಿಂದಾಗ್ಮೇಲೂ ನಾನು ಯಾಕೆ ನಿನ್ನ ಜಯಿಸೋಕ್ಕಾಗಲಿಲ್ಲ? ತುಂಬ ಶಕ್ತಿಶಾಲಿ ವಸ್ತುನ. ಪ್ರಜೆಗಳು ನಮ್ಮೇಲೆ ಇಟ್ಟಿರೋ ಭಕ್ತಿ ಮತ್ತೆ ಮಾನವತ್ವ ಬಗ್ಗೆ ಮಾತಾಡ್ತಾ ಇದ್ದೆ. ಇದೆಲ್ಲ ನನ್ನ ಕುಟುಂಬದಲ್ಲಿ ಇರೋವರೆಗೂ ಯಾರಿಂದಲೂ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಆದರೆ ನೀ ಏನು ತಿಂತೆ? ಅವನನ್ನ ನಾವು ಏಮಾಡಿಸಿದ್ವಿ. ನನಗೆ ಮೊದ್ಲೇ ಅವನ ಮೇಲೆ ಅನುಮಾನ ಬಂದಿತ್ತು. ಅದರಿಂದ ನಾನೊಂದು ಉಪಾಯ ಮಾಡಿದೆ. ಅವನೇನಾನು ಸರ್ವಶಕ್ತಿ ಇರೋಂತ ಕಡುಬು ಅಂತ ಸುಳ್ಳು ಹೇಳಿ ತಿನ್ಸಿದೆ ಅಷ್ಟೇ. ಏಮಾಡಿಸಿದ್ರಾ? ಶಂಕಾಸುರನ ಏಮಾಡಿಸಿದ್ದೀರಾ? ನೀವಿರಿ ಅಣ್ಣ, ಇವನನ್ನ ನಾನ್ ನೋಡ್ಕೋತೀನಿ. ನಕ್ಷತ್ರಗಳೆಲ್ಲ ಕಾಣಿಸ್ತಲ್ವಾ? ಇನ್ನು ಮೇಲ್ ಹೋಗಿ ನಿಜವಾದ ನಕ್ಷತ್ರವನ್ನು ನೋಡು.
ನಿಮ್ಮಂತ ಮಕ್ಕಳನ್ ಪಡೆದಿದ್ದಕ್ಕೆ ನಾನ್ ತುಂಬಾ ಸಂತೋಷ ಪಡ್ತೀನಿ. ಅಮ್ಮ, ನೀವು ಮಾಡಿದ ಕಡುಬು ಶಂಕಾಸುರ ತಿನ್ಬಿಟ್ನ? ಹಾಗಾದ್ರೆ ನಾವು ಹಸುವಿಂದನೇ ಇರ್ಬೇಕಾ? ಗಣೇಶ, ಅಮ್ಮ ತನ್ ಮಕ್ಕಳನ್ನ ಹಸುವಿಂದ ಯಾವಾಗ್ಲಾದ್ರೂ ಬಿಡ್ತಾಳ? ಈಗ್ಲೇ ನಾನು ಹೋಗಿ ಕಡುಬು ಮಾಡ್ತೀನಿ. ಪ್ರಭು, ಇವನು ಏನ್ ಹೇಳ್ತಾನಂದ್ರೆ ನಂದಿಯ ಅಂದವಾದ ಆಕಾರವನ್ನು ಮಾಡಿದಾನಂತೆ. ನಂದಿಯ ಮೂರ್ತಿನ? ಅಗ್ಗಂ, ಹೋದ ಜನ್ಮದಲ್ಲಿ ನಿನಿಗೂ ನಂದಿಗೂ ಏನಾದ್ರೂ ವೈರತ್ವ ಇತ್ತಾ? ಯಾವಾಗ್ಲೂ ಜಗಳ ಮಾಡ್ತೀರಾ. ಆಹಾ ಪ್ರಭು, ನೀವು ತುಂಬಾ ಸುಂದರವಾದ ಕಡುಬನ್ನು ಮಾಡಿದಿರಾ. ಆಹಾ, ನೀವು ಕಡುಬು ಮಾಡಿದ ತಕ್ಷಣನೇ ನನ್ ಹೊಟ್ಟೆ ಒಳಗೆ ಮೂಷಿಕ ಓಡ್ದಂಗ ಆಗ್ತದೆ ಪ್ರಭು. ಹೊಟ್ಟೆಯಲ್ಲಿ ಮೂಷಿಕನ? ಮೂಷಿಕ ಇಲ್ಲೇ ಇದ್ದಾನಲ್ವಾ? ಅದೇ ಪ್ರಭು, ನಾಚಿಕೆ ಇಲ್ದಿರೋ ಓಡಾಡ್ತಾ ಇಲಿ ಆಚೆ ಕಡೆ ಬಂದ್ಬಿಡ್ತು. ಇದಕ್ಕೆ ಏನಾದ್ರು ಮಾಡಿ ಪ್ರಭು. ಇಲ್ಲಿ ಪಕ್ಕದಲ್ಲಿ ಗೌತಮ ಋಷಿಯ ಆಶ್ರಮ ಇದೆ, ನಮಗಲ್ಲಿ ಊಟ ಸಿಗತ್ತೆ ಅಂತ ಅನಿಸುತ್ತೆ, ಬನ್ನಿ ನನ್ ಜೊತೆ. ಪ್ರಣಾಮಗಳು ಗುರುಮಾತೆ. ಏನು ಬಾಲಗಣೇಶ, ಬನ್ನಿ ಬನ್ನಿ. ಏನ್ ಆಶ್ಚರ್ಯ ತಾಯಿ, ತುಂಬಾ ಹಸಿವಾಗ್ತಾ ಇದೆ, ತಿನ್ನೋಕೆ ಏನಾದ್ರೂ ಕೊಡಿ. ಕ್ಷಮಿಸಿ ಪ್ರಭು, ನಾನಿನ್ನೂ ಅಡಿಗೆ ಮಾಡಿಲ್ಲ, ಪ್ರಸಾದ ಮಾತ್ರ ಮಾಡಿದೀನಿ. ಅದನ್ನ ಪೂಜೆ ನಂತರನೇ ನಿಮ್ಗೆ ಕೊಡೋಕಾಗೋದು. ನೀವು ನಮಗೆ ಸಮಯ ಕೊಟ್ರೆ ಬಗೆ ಬಗೆ ತಿಂಡಿ ಮಾಡ್ಕೊಡ್ತೀನಿ. ಅಯ್ಯೋ ಅಮ್ಮ, ನನಗೆ ನನ್ನ ಗೆಳೆಯರಿಗೆ ತುಂಬಾ ಹಸಿವಾಗ್ತಾ ಇದೆ ಅಮ್ಮ, ಕಾಯೋಕ ಆಗಲ್ಲ ತಾಯೇ. ಹಾಗಾದ್ರೆ ನನ್ನ ಕ್ಷಮಿಸಿ ಪ್ರಭು. ಈಗ ಜ್ಞಾಪಕ ಬಂದ ತಾಯೇ, ಹೊರಗೆ ಋಷಿಗಳು ನಿಮ್ಮನ್ನ ಕರೀತಾ ಇದ್ದಾರೆ. ಹಸಿವಿನಲ್ಲಿ ನಾನು ಅದನ್ನ ಹೇಳೋದೇ ಮರೆತ್ಬಿಟ್ಟೆ. ಹೌದಾ, ಅವ್ರು ನನ್ನ ಕರೆದ್ರ? ಅವರು ಧ್ಯಾನದಲ್ಲಿ ತಾನೇ ಇದ್ರು. ಬೇಗ ಬೇಗ ಊಟ ತಕೊಳ್ಳಿ, ಮತ್ತೆ ಇಲ್ಲಿಂದ ಹೋಗ್ಬಿಡೋಣ. ಪ್ರಭು, ಅದು ಬಂದು ಇದು ಬಂದ ಎಲ್ಲ ಆಮೇಲೆ ನಂದಿ, ಮೊದಲು ಹೊಟ್ಟೆ ಪೂಜೆ ನಡೀಲಿ, ಮಿಕ್ಕಿದ್ದೆಲ್ಲ ಆಮೇಲೆ. ಋಷಿಗಳು ಧ್ಯಾನದಲ್ಲಿದ್ದಾರೆ, ಹಾಗಾದ್ರೆ ಏನಕ್ಕೆ ಬಾಲಗಣೇಶರು? ಅಯ್ಯೋ ದೇವ್ರೇ, ನೀವು ಮಾಡಿದ್ ಸರಿ ಇಲ್ಲ ಬಾಲಗಣೇಶರೇ. ನಿಮ್ಗೆ ಯಾವ ಧ್ಯಾನ ಋಷಿಗಳೇ? ನಿಮ್ಮ ಪತ್ನಿನ ಯಾಮಾರಿಸಿ ಬಾಲಕ ಓಡೋದ? ಅದು ನಿಮ್ಗೆ ಗೊತ್ತಾಗ್ಲೇ ಇಲ್ಲ. ನನ್ನ ಧ್ಯಾನನು ತಪಸ್ಸನ್ನು ಭಂಗ ಮಾಡೋಷ್ಟು ಏನ್ ನಡೀತಿ ಇವಾಗ? ಶಿವ ಪಾರ್ವತಿಯರ ಪುತ್ರ ಬಾಲಗಣೇಶ ಅವರ ಸ್ನೇಹಿತರು ಬಂದಿದ್ರು. ಬಾಲಗಣೇಶನ ತುಂಟತನ ಅಧಿಕವಾಗ್ತಾ ಇದೆ, ಅವ್ರಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು. ಓಂ ನಮಃ ಸ್ವಾಹಾ. ಹೌದು ಪ್ರಭು, ಗುರುಜಿ ಮಡದಿ ಕೈನಲ್ಲಿ ಏದೋ ಮಾಯಾ ಮಂತ್ರ ಇದೆ. ಆದ್ರಿಂದನೇ ನಾವು ಏನು ಕೇಳದೆ ತಗೊಂಡ್ ಬಂದ್ಬಿಟ್ವಿ.
ಆದರೆ ಪ್ರಭು, ಹಾ ಪ್ರಭು, ನಾವು ಗುರು ಅಮ್ಮನ್ನ ಕೇಳಿ ಈ ಆಗಾರವನ್ನು ತರಬೇಕಾಯ್ತು. ಯಾಕೆ? ನಾನು ನಮ್ಮ ಅಮ್ಮನ ಜೊತೆನು ಹೀಗೆ ಮಾಡ್ತೀನಿ. ಅಮ್ಮನ ಹತ್ರ ಹೀಗೆ ತುಂಟಾಟ ಮಾಡ್ಬೋದು, ಇದ್ರಲ್ಲಿ ತಪ್ಪೇನಿಲ್ಲ ನಂದಿ. ಇಲ್ಲ ಪ್ರಭು, ನನ್ನ ಮಟ್ಟಿಗೆ ನಂದಿ ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ. ನಾನ್ ಈ ತಪ್ಪಲ್ಲ ಮಾಡಲ್ಲಪ್ಪ. ಗೌತಮ್ ಋಷಿ ನಿಮ್ ತಲೆ ಮೇಲೆ ಕತ್ತಿ ಇಟ್ಟಂತರ ಮಾತಾಡ್ತಾ ಇದ್ರಲ್ವಾ? ಏನಾದ್ರೂ ಬಂದ್ರೆ ನೋಡ್ಕೊಳ್ಳೋಣ. ಗುರುಗಳೇ, ನೀವಾ? ಇಷ್ಟು ತಿಳಿದ ನೀವೇ ಈ ತರ ಕಳ್ತನ ಮಾಡಬಹುದಾ? ಇಲ್ಲ ಗುರುಗಳೇ, ಇದು ಕಳ್ತನ ಅಲ್ಲ, ಅಮ್ಮನ ಹತ್ರ ಮಾಡಿದ ತುಂಟಾಟ. ಏನಾದ್ರೂ ಇರ್ಲಿ ಬಾಲಗಣೇಶ, ಇದು ನಿಮ್ಗೆ ಶಿಕ್ಷೆ ಕೊಡಬೇಕಾಗಿರೋ ವಿಷಯ. ಇದರಿಂದ ನಿಮ್ಗೆ ಶಿಕ್ಷೆ ಖಂಡಿತವಾಗೂ ಸಿಕ್ಕುತ್ತೆ, ಅದೂ ನಿಮ್ಮ ಅಮ್ಮನ ಕೈಯಿಂದಾನೆ. ಇನ್ಮೇಲೆ ಏನಾಗುತ್ತೋ? ಪಾರ್ವತಿ ತಾಯಿಗೆ ಮಾತ್ರ ಈ ವಿಷಯ ಗೊತ್ತಾಯ್ತಂದ್ರೆ ನಮ್ ಕತೆ ಎಲ್ಲ ಅಷ್ಟೇ ಮುಗೀತು. ಇಲ್ಲ ಋಷಿಗಳೇ, ನೀವು ಏನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನನ್ ಮಗ ಹಾಗೆಲ್ಲ ಮಾಡೋದೇ ಇಲ್ಲ. ನೀವು ಜಗತ್ ಜನನಿ ತಾಯಿ, ನಿಮ್ಗೆ ಗೊತ್ತಿಲ್ದಿರೋ ವಿಷಯನ ತಾಯಿ. ನಾನು ನಿಜ ಹೇಳ್ತೀನ ಸುಳ್ಳು ಹೇಳ್ತೀನ? ನಾನು ನನ್ ಮಗ ಬಾಲ್ ಗಣೇಶ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಋಷಿಗಳೇ. ನಾನು ನಿಮ್ಗೊಂದು ಮಾತು ಕೊಡ್ತೀನಿ, ಇನ್ಮೇಲೆ ನನ್ ಮಗ ಈ ತರ ತಪ್ಪು ಮಾಡಲ್ಲ. ಇದನ್ನೇ ಎದುರು ನೋಡಿದ್ದು ಪ್ರಣಾಮಗಳು. ಆಟ ಆಡಿ ಆಡಿ ಹೊಟ್ಟೆ ಹಸಿವಾಯ್ತು. ನಾನು ಗುರು ಮಾತೆ ಹತ್ರ ಕೇಳ್ದೆ ಮಾ, ಅವರು ನನಗೆ ಊಟ ಕೊಡ್ಲಿಲ್ಲ. ಅವ್ರು ಕೊಡ್ಲಿಲ್ಲ ಅಂತ ನೀನ್ ಕಳ್ತನ ಮಾಡ್ತೀಯ? ಇಲ್ಲ, ನಾನು ಕಳ್ತನ ಮಾಡ್ಲಿಲ್ಲ, ಗುರು ಮಾತೆ ಹತ್ರ ಆಟ ಆಡಿದ್ವಿ. ನಿಲ್ಸು ಬಾಲ್ ಗಣೇಶ, ಇದಕ್ ಮೇಲೆ ನಾನ್ ನಿನ್ ಮಾತ್ ಕೇಳಲ್ಲ. ಇದಕ್ಕೆ ನಾನ್ ಕೊಡೋದ್ ಶಿಕ್ಷೆ ಏನಂದ್ರೆ, ನೀನು ಇನ್ಮೇಲೆ ಈ ತರ ತುಂಟತನ ಮಾಡ್ಲೇ ಕೂಡ್ದು. ಕರ್ಕೊಂಡು ಹೋಗ್ತಾ ಇದ್ರ ಕಟ್ಲು ಕೋಣೆ ಆಯ್ತಲ್ಲ. ಯಾಕಮ್ಮ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ? ಯಾಕಮ್ಮ ನನ್ನ ಕಟ್ಟಾಕ್ತಾ ಇದ್ರ? ಸ್ವಲ್ಪ ಹೊತ್ತು ಹೀಗೆ ಇದ್ರೇನೆ ತುಂಟಾಟ ಬಿಟ್ಟು ಒಳ್ಳೆ ಬುದ್ಧಿ ಕಲಿತೀಯ. ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡಿ ಅಮ್ಮ, ಕ್ಷಮಿಸಿ ಅಮ್ಮ. ಮಾತೆ, ಅವ್ರ ಮೇಲೆ ಮಾತ್ರ ತಪ್ಪಿಲ್ಲ ಮಾತೆ, ಅವ್ರನ್ನ ಕ್ಷಮಿಸ್ಬಿಟ್ಬಿಡಿ ಮಾತೆ, ನಾವು ಇದಕ್ಕೆಲ್ಲ ಕಾರಣ. ನನಗ್ ಗೊತ್ತು, ನಿಮ್ ಜೊತೆ ಎಲ್ಲ ಸೇರೋದ್ರಿಂದ ನಮ್ ಬಾಲ್ ಗಣೇಶ ಕೆಟ್ಟೋಗ್ತಾ ಇದ್ದಾನೆ. ನೀವೇ ಅವನ್ನ ಕಳ್ತನ ಮಾಡೋಕೆ ಹೇಳಿರ್ತೀರ. ಮೊದ್ಲು ಇಲ್ಲಿಂದ ಹೋಗಿ, ಇಲ್ಲ ಅಂದ್ರೆ ನನ್ನಂತ ಕೆಟ್ಟವಳು ಯಾರು ಇರಲ್ಲ. ಅಪ್ಪ, ಗಂಟ್ಲು ಒಣಗೋಯ್ತು. ನೀರು ನೀರ್ ತಗೊಳಿಮ್ಮ. ನೀನು ನೀನ್ ಹೇಗೆ ಇಲ್ಲಿ? ನಾನ್ ನಿನ್ನ ಅಮ್ಮ. ಇಲ್ಲಿ ಯಾರು ಇಲ್ಲ. ನಿಜವಾಗ್ಲೂ ಬಾಲ್ ಗಣೇಶನೇನಾ, ಇಲ್ಲ ಬೇರೆ ಯಾರಾದ್ರೂ? ನಾನು ಬಿಟ್ಬಿಡಿಮ್ಮ. ಅಮ್ಮ ಕಡುಬು ಕೊಡಿಮ್ಮ. ಅಯ್ಯೋ, ನನಗೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವೇ. ಎಲ್ಲಿ ನೋಡಿದ್ರು ಬಾಲ್ ಗಣೇಶನೇ ಕಾಣ್ತಾ ಇದ್ದಾನಲ್ಲ. ಏನಾಯ್ತಮ್ಮ, ನನ್ನ ಕಟ್ಟಿ ಹಾಕಿದ್ದಕ್ಕೆ ನಿಮಗೆ ಬೇಜಾರಾಯ್ತಾ? ಅದರಿಂದಲೇ ನನ್ನ ಪುನಃ ಪುನಃ ನೋಡಕ್ಕೆ ಬರ್ತಾ ಇದ್ದೀರಾ? ನಾನ್ ಹೇಗಿದ್ದೀನಿ ಅಂತ ನೋಡಕ್ ಬರ್ತಾ ಇದ್ದೀರಾ ಅಮ್ಮ? ಬಾಲ್ ಗಣೇಶ, ಯಾಕಪ್ಪ ನನಗೆ ಹೀಗೆ ಮಾಯೆ ತೋರಿಸ್ತೀಯ? ನನಗೆ ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ತೀಯ. ಇದು ಮಾಯೆ ಅಲ್ಲಮ್ಮ, ಇದೇ ಸತ್ಯ. ನಾನು ಒಂದೊಂದು ಅಣುವಿನಲ್ಲೂ ಇದ್ದೀನಿ. ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು ಬಾಲ್ ಗಣೇಶ, ನನ್ನನ್ನ ಯಾಮಾರ್ಸಕ್ ನೋಡ್ಬೇಡ. ನೀವು ನಿಜ ತಿಳ್ಕೊಬೇಕಂದ್ರೆ ನನ್ ಕಟ್ಟಿರೋ ಕಟ್ಟನ್ನು ಬಿಚ್ಚಿ. ಹ್ಮ್
ಶಕ್ತಿಶಾಲಿ ಬುದ್ಧಿಶಾಲಿ ಅಂತ ನನಗ್ ಗೊತ್ತು. ಆದ್ರೆ ಇಷ್ಟು ಬಲಶಾಲಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇಲ್ಲಮ್ಮ, ಯಾವ ಮಗನು ತನ್ನ ತಾಯಿಗಿಂತ ಒಳ್ಳೆವನು ಪ್ರತಿಭಾವಂತನು ಆಗೋಕೆ ಸಾಧ್ಯನೇ ಇಲ್ಲಮ್ಮ. ಅಹಲ್ಯ ಅವರ ಆಶ್ರಮದಿಂದ ನೀನು ಆಹಾರವನ್ನು ತಗೊಂಡ್ ಬಂದಿಲ್ಲ ಅಂದಿದ್ರೆ ಈ ತರ ಒಂದು ದೃಶ್ಯನ ನಾನು ನೋಡೋಕೆ ಆಗ್ತಾ ಇರ್ಲಿಲ್ಲ. ಅಹಲ್ಯಗೆ ನಾನು ಕೃತಜ್ಞತೆ ಹೇಳ್ಬೇಕು. ಸರಿ, ನೀನ್ ಕೈಕಾಲ್ ತೊಳ್ಕೊಂಡ್ ಬಾ, ನಾನು ಕಡುಬು ತಗೊಂಡ್ ಬರ್ತೀನಿ. ನೀವ್ ಯಾಕೆ ಹಾಗೆ ನಿಂತ್ಕೊಂಡಿದ್ದೀರಾ? ಹೋಗಿ ಹೋಗಿ, ನೀವು ಕೈಕಾಲ್ ತೊಳ್ಕೊಂಡ್ ಬನ್ನಿ. ಸಾಕು ಸಾಕು, ನನಗೆ ಪೂಜೆ ಹೊಡಿಬೇಡಿ. ಓಂ ಶ್ರೀ ಗಣೇಶಾಯ ನಮ. ಓಂ ಶ್ರೀ ಗಣೇಶಾಯ ನಮ. ಓಂ ಶ್ರೀ ಗಣೇಶಾಯ ನಮ. ಸ್ವಾಮಿ ಬಾಲಗಣೇಶ, ನಿಮ್ಮ ಕೃಪೆಯ ಆಶೀರ್ವಾದವು ನಮ್ಮ ಕುಟುಂಬದ ಮೇಲೆ ಯಾವಾಗ್ಲೂ ಇರಬೇಕು. ಬಂದ್ರ ಸ್ವಾಮಿ, ಪ್ರಸಾದ ತಗೊಳ್ಳಿ. ರಾಣಿ ಇಂದುಮತಿ, ನನಗೆ ಒಂದು ವಿಷಯ ಅರ್ಥನೇ ಆಗ್ತಾ ಇಲ್ಲ. ನಂತರ ಅಂದವಾದ ರಾಜನ್ನ ಮದುವೆ ಮಾಡಿಕೊಂಡು ನೀವು ಹೊಟ್ಟೆ ಗಣಪತಿಯನ್ನು ಯಾಕೆ ಹುಡುಕಿಕೊಂಡು ಹೋಗುತ್ತಿರುವೆ? ನಾನು ಸುಂದರ ರಾಜ, ಅಂದವಾದ ಪತಿ ಇದ್ದರನು, ರಾಜ ಚಿತ್ರಾಂಗದ ರಾಜ ನಾನು. ಇಂಥ ಸುಂದರವಾದ ಪತಿ ಇದ್ದರು ನಾನು ಕಾಡಿಗೆ ಬೇಟೆಯಾಡಲು ಹೋಗುತ್ತೇನೆ. ಅಯ್ಯೋ ಬಾಲಗಣೇಶ, ನೀವು ಇವರನ್ನು ಕ್ಷಮಿಸಬೇಕು. ಇವರ ಪರವಾಗಿ ನಾನು ನಿಮ್ಮ ಬಳಿ ಕ್ಷಮೆ ಕೋರುತ್ತೇನೆ. ಯಾವಾಗ್ಲೂ ನಮಗೆ ನಿಮ್ಮದೆಯೇ ಇರಬೇಕು ಸ್ವಾಮಿ. ಸರಿಯಾಗಿ ಹೇಳಿದೆ ಅಕ್ಕಂ. ನಂದಿ ನೋಡ್ದಾಗ್ಲೆಲ್ಲ ನನಗೂ ನಿನ್ನ ಹಾಗೆ ಕೋಪ ಬರ್ತದೆ ಅಕ್ಕಂ. ಎಷ್ಟು ಸಂತೋಷವಾಗಿದ್ದಾರೆ ನೋಡು. ಅದು ಮಾತ್ರ ಅಲ್ಲ, ಅವ್ರು ಕೋಪ ಮಾಡುವಾಗ ಅವರ ದೇಹ ಮತ್ತು ಮುಖ ಎಷ್ಟು ಭಯಂಕರವಾಗಿ ಬದಲಾಗುತ್ತೆ ನೋಡು. ಕೋಪ ಮಾಡುವಾಗ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಅವರ ಭಯಂಕರವಾದ ರೂಪವನ್ನು ನೋಡಿ ಭಯ ಪಡ್ತಾರೆ. ಏನದು? ಇಲ್ಲ ಇಲ್ಲ ಇಲ್ಲ, ನೀನೊಬ್ಬನೇ ಕಷ್ಟ ಪಡ್ಬೇಡ. ನಾವಿಬ್ರು ಸೇರ್ಕೊಂಡು ನಂದಿಗೆ ಪಾಠ ಮಾಡಿದ್ರೆ ನಂದಿ ದಿನ ನಮ್ಗೆ ಮಸಾಜ್ ಮಾಡ್ತಾನೆ. ಸೇವಕರ್ಗಳೇ, ಇಷ್ಟು ಜೋರಾಗಿ ನನ್ನನ್ನ ಕುತ್ತಬೇಡಿ. ಮೆಲ್ಲಿಗೆ ಮೆಲ್ಲಿಗೆ, ಏನು ನಿಮ್ಮ ದೇಹದಲ್ಲಿ ನಂದಿಯ ಆತ್ಮ ಬಂದಿದೆಯಾ? ನಂದಿ ನೀನಾ? ಇಲ್ಲ ಇಲ್ಲ ಇಲ್ಲ, ನೀವಾ? ನೀವಿಲ್ಲಿ? ನಾನ್ ಎಲ್ಲಾರನ್ನು ಭಯ ಬೀಳಿಸ್ತೀನ? ಇವಾಗ ಇಬ್ಬರನ್ನು ನಾನ್ ಭಯ ಬೀಳಿಸ್ತೀನಿ. ಇರೋ ಇರೋ, ನಿನ್ನು ಆ ಹೂ ನೀ ಹೊರಗಡೆ ತರ್ತೀನಿ. ಅಯ್ಯೋ ನಂದಿ, ಏನಾಯ್ತು ನಿನಗೆ? ಯಾಕೆ ನೀನಿಷ್ಟು ಬಾಧೆ ಪಡ್ತಾ ಇದೀಯಾ? ಅಗ್ಗಮು ಬಗ್ಗಮು ನಿನಗೆ ಕೋಪ ಬರೋ ತರ ಮಾಡಿದ್ರಾ? ಇಲ್ಲ ಸ್ವಾಮಿ, ಅಗ್ಗಂ ಬಗ್ಗಮ್ ಹತ್ರ ನನಗೆ ಏನು ಸಮಸ್ಯೆನೂ ಇಲ್ಲ. ಅವ್ರನ್ನ ಸರಿ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ರಾಜ ಚಿತ್ರಾಂಗನ್ನ ನೆನ್ಸ್ಕೊಂಡ್ರೆ ನನಗೆ ಚಿಂತೆ ಆಗುತ್ತೆ ಸ್ವಾಮಿ. ಅವನು ಯಾವಾಗ್ಲೂ ನಿಮ್ ಬಗ್ಗೆ ತಪ್ಪಾಗೇ ಮಾತಾಡ್ತಾನೆ ಸ್ವಾಮಿ. ನೀವು ಏನಾದ್ರೂ ಅವನಿಗೆ ಮಾಡಲೇಬೇಕು ಸ್ವಾಮಿ. ನಿಮ್ಗೆ ರಾಣಿ ಇಂದುಮತಿ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ ಸ್ವಾಮಿ, ಅವಳು ನಿಮ್ಮ ಪರಮ ಭಕ್ತೆ. ತಾಳ್ಮೆಯಿಂದ ಇರು ನಂದಿ. ರಾಜ ಚಿತ್ರಾಂಗದನ ರೂಪ ಅವನನ್ನ ಕಷ್ಟಕ್ಕೆ ತಳ್ಳತ್ತೆ. ಆಹ್
ಇದು ನಾನು ನಿನ್ ಮುಂದೆ ಬಂದ್ಬಿಟ್ಟೆ ಹೇಳು. ನಾನು ಭೇಟಿಯಾಡಲು ಬಂದೆ, ಇಲ್ಲಿ ಸಿಕ್ಕಾಕೊಂಡೆ. ಅರಮನೆಗೆ ಹೋಗುವ ದಾರಿಯನ್ನ ಹೇಳುತ್ತೀರಾ? ರಾಜ ಚಿತ್ರಾಂಗದ ಅಲ್ವಾ ನೀನು? ಸುಂದ್ರಾಂಗ ಅಲ್ವಾ? ನಿನ್ನ ನಾನು ಮದುವೆ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ ಚಿತ್ರಾಂಗದ. ಆಮೇಲೆ ನಾವಿಬ್ರು ಸೇರಿ ಭೇಟೆಯಾಡೋಣ. ನೀನು ಕಳೆದು ಹೋಗೋ ಪ್ರಶ್ನೆ ಇರೋದೇ ಇಲ್ಲ, ಯಾಕಂದ್ರೆ ಈ ಕಾಡು ನಂದು, ಇಲ್ಲಿರೋ ಒಂದೊಂದು ವಸ್ತುನು ನಂದೇ ಆಗತ್ತೆ. ಏನು ಇದು, ರಾಕ್ಷಸಿ ಕಾಡಲ್ವಾ? ನಮ್ ರಾಜ ಈ ಅರಣ್ಯದೊಳಗಡೆ ಹೋದ್ರಲ್ಲ. ಇಲ್ಲ, ಈಗಲೇ ಹೋಗಿ ನಾವು ರಾಣಿ ಹತ್ರ ಹೇಳ್ಬೇಕು. ಇಲ್ಲ ಸ್ವಾಮಿ, ನನ್ನ ಪತಿಗೆ ಏನಾಯ್ತು? ನನ್ನ ಪದಿನ ರಾಕ್ಷಸಿ ಮದುವೆ ಆಗ್ತಾಳಂತೆ. ಇಲ್ಲ, ನಾನು ಸ್ವಾಮಿ ಹತ್ರ ಸಹಾಯ ಕೇಳಲೇಬೇಕು. ಓಂ ಶ್ರೀ ಗಣೇಶಾಯ ನಮಃ, ಓಂ ಶ್ರೀ ಗಣೇಶಾಯ ನಮಃ, ಓಂ ಶ್ರೀ ಗಣೇಶಾಯ ನಮಃ. ಕುರುಮ ದೇವ ಕುರ್ಮ ದೇವ್. ಓ ಓ, ಏನ್ ಪ್ರಭು ಈ ಶ್ಲೋಕ ಇಷ್ಟೊಂದು ಕಷ್ಟವಾಗಿದೆ? ಮೂಷಿಕಾ, ಶ್ಲೋಕವೇನು ಕಷ್ಟವಾಗಿಲ್ಲ, ನಿನ್ನ ಬುದ್ಧಿ ಕಠಿಣವಾಗಿದೆ. ಸ್ವಾಮಿ ಸ್ವಾಮಿ ಸ್ವಾಮಿ. ಏ ನಂದಿ, ಏನಾಯ್ತು? ರಾಜ ಚಿತ್ರಾಂಗನ್ನ ರಾಕ್ಷಸಿ ಇಡ್ಕೊಂಡು ಹೋಗ್ಬಿಟ್ಲು, ಅವನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನೆನೆಸ್ತಾ ಇದ್ದಾಳೆ. ರಾಜ ಮದುವೆಗೆ ಒಪ್ಪಲಿಲ್ಲ ಅಂದ್ರೆ ಅವ್ರನ್ನ ಸಾಯಿಸ್ಬಿಡ್ತಾಳೆ. ರಾಜನ ಈ ಅಂದವಾದ ರೂಪ ಅವನನ್ನ ಧರ್ಮ ಸಂಕಟದಲ್ಲಿ ತಳ್ತು ನೋಡ್ದ್ಯಾ? ಬಾ ಮೂಷಿಕಾ, ಇವತ್ತು ಓದು ಅಷ್ಟೇ, ಬಾ ಇವತ್ತು ಆ ರಾಕ್ಷಸಿಗೆ ಸರಿಯಾದ ಪಾಠ ಕಲಿಸೋಣ. ಸ್ವೀಕರಿಸು ರಾಜ, ನನ್ನನ್ನ ಮದ್ವೆ ಮಾಡ್ಕೋ, ಇಲ್ಲ ಅಂದ್ರೆ ಇದೇ ತರ ನೀನ್ ಏಟ್ ತಿಂತಾನೆ ಇರ್ಬೇಕು. ನೀನ್ ಸತ್ತೋದ್ರೆ ಜನ ನಂದೇ ತಪ್ಪು ಅಂತಾರೆ, ಏನೋ ನಾನೇ ನಿನ್ನ ಸಾಯಿಸ್ತೆ ಅಂತ. ಮದ್ವೆ ಮಾಡ್ಕೊಳಕ್ಕೆ ಅಷ್ಟು ಅವಸರನ ರಾಕ್ಷಸಿ? ನೀವೆಲ್ಲ ಯಾರು? ಓಹೋಹೋಹೋ, ನೀವೆಲ್ಲ ಪಂಡಿತ್ರಾ? ಈಗ ನೀವು ನಮ್ಮಿಬ್ರಿಗೆ ಮದ್ವೆ ಮಾಡಿಸ್ಬಿಡಿ. ರಾಕ್ಷಸಿ, ರಾಜವನ್ನು ಮರ್ಯಾದಾಗಿ ಬಿಟ್ಬಿಡು. ನೀನು ರಾಜನ ಬಿಟ್ರೆ ನಾನ್ ನಿನ್ನ ಏನು ಮಾಡಲ್ಲ, ನಿನ್ನ ಕಳಿಸ್ತೀನಿ. ನೀನು ನನ್ನನ್ ಹೆದರಿಸ್ತೀಯ? ನನ್ನನ್ನ? ಪ್ರಪಂಚನೇ ನನ್ನನ್ ನೋಡ್ ಭಯ ಬೀಳುತ್ತೆ, ಚೋಟುದ್ದ ಇದ್ದು ನೀನ್ ನನ್ನನ್ ಹೆದರಿಸ್ತೀಯ? ಒಂದ್ ವಿಷಯ ಮರ್ತೋದ್ಯಾ, ಈ ಕಾಡು ನಂದು, ಈ ಕಾಡಲ್ಲಿ ನನ್ನ ರಾಜ್ಯನೇ ನಡೆಯುತ್ತೆ, ಇಲ್ಲಿರೋ ಮರ ಎಲೆ ಎಲ್ಲ ನನ್ ಮಾತೆ ಕೇಳುತ್ತವೆ. ಸರಿ ಸರಿ ಹೋಗು ಇಲ್ಲಿಂದ. ನಾನು ಇಲ್ಲಿಂದ ಹೋಗಕ್ ಬರ್ಲಿಲ್ಲ, ನಿನ್ ತಲೆ ಸರಿ ಮಾಡೋಕೆ ಬಂದಿದ್ದೀನಿ. ಇವರೆಲ್ಲಾರನ್ನು ಹಿಡಿದು ಕಟ್ ಹಾಕಿ. ನೋಡಿದ್ಯಾ ನಿನ್ ಜೊತೆ ಬಂದವ್ರಿಗೆಲ್ಲ ಏನಾಯ್ತು ಅಂತ ನೋಡಿದ್ಯಾ? ನಿನಗೆ ನನ್ನ ಹೊಡಿಬೇಕು ಅಂತ ತುಂಬಾ ಆಸೆ ಅಲ್ವಾ, ನನ್ನನ್ನ ಸಾಯಿಸೋಕೆ, ನನ್ನನ್ನ ಹೆದರ್ಸೋಕೆ? ಈಗ ಏನ್ ಮಾಡ್ತೀಯ ಹೇಳು. ಬಾಬಾ ನನ್ನ ಹೊಡಿ, ಬಾ ಬಾ ನನ್ನ ಹೆದರ್ಸು ನೋಡೋಣ. ಏನಾಯ್ತು, ನಾನು ಏನಾದ್ರೂ ತಪ್ಪಾಗಿ ಹೇಳಿದ್ನಾ ಏನು? ಇಲ್ಲ ಇಲ್ಲ ರಾಕ್ಷಸಿ, ನೀನೇನ್ ತಪ್ಪಾಗಿ ಹೇಳಿಲ್ವೇ. ನನ್ನ ಭಕ್ತರು ಮನಸಾರೆ ನನ್ನನ್ನು ಏನ್ ಕೇಳಿದ್ರು ನಾನ್ ಅದನ್ನ ಅವ್ರಿಗೆ ಕೊಟ್ಬಿಡ್ತೀನಿ. ಆದ್ರೆ ನಂಬಿಕೆ ನಿಜವಾಗಿರ್ಬೇಕು. ನೀನು ನನ್ನ ನಿಜವಾದ ನಂಬಿಕೆಯಿಂದ ಕೇಳಿದ್ಯಾ, ಆದ್ರಿಂದ ನಾನು ನಿನ್ನ ಆಸೆಯನ್ನ ಖಂಡಿತವಾಗಿ ಪೂರೈಸ್ತೀನಿ. ತಥಾಸ್ತು. ಏನು ತಥಾಸ್ತು? ಹೆದರಿಸೋ ಕೆಲ್ಸ ನಂದು, ನಿಂದಲ್ಲ. ನಾನು ಹೆದರೋಳಲ್ಲ, ಯಾರು ನೋಡಿ ನಾನು ಹೆದರಲ್ಲ. ಯಾರು
ನೀವೆಲ್ಲ ನನ್ನ ಏನ್ ಮಾಡ್ತಾ ಇದ್ದೀರಾ? ಯಾಕೆ ನನ್ನ ಹೊಡಿತಾ ಇದ್ದೀರಾ? ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ನನ್ನ ಕ್ಷಮಿಸ್ಬಿಡಿ, ನನ್ನ ಬಿಟ್ಬಿಡಿ. ನಾನು ಸತ್ಯ ಮಾಡ್ತೀನಿ, ನಾನು ಇಲ್ಲಿಗೆ ಇನ್ಮೇಲೆ ಬರೋದೇ ಇಲ್ಲ, ಬರೋದೇ ಇಲ್ಲ. ಮರ್ಯಾದೆಯಾಗಿ ಹೋಗು, ಮತ್ತೆ ನೀನು ಇಲ್ಲಿಗೆ ಬರಲೇಬಾರ್ದು. ಬಾಲ ಗಣೇಶ್, ನನ್ನನ್ನು ಕ್ಷಮಿಸಿಬಿಡು. ನನ್ನ ರೂಪದ ಬಗ್ಗೆ ನಾ ತುಂಬಾ ಗರ್ವಪಟ್ಟಿದ್ದೆ, ಆದರೆ ಒಳ್ಳೆದು ಕೆಟ್ಟದೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಸ್ವಾಮಿ, ಯಾವಾಗಲೂ ನಿಮ್ಮನ್ನೆ ಬೈತಾನೇ ಇದ್ದೆ. ನನ್ನಂತ ಪಾಪಿಯನ್ನು ಕ್ಷಮಿಸಿ ದಯತೋರಿ, ದಯತೋರಿ ಸ್ವಾಮಿ. ಬಾಲಗಣೇಶ, ನೀವು ನನ್ನ ಪತಿಯನ್ನು ಕಾಪಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಬಾಲಗಣೇಶ, ನಿಮ್ಮನ್ನೇ ಯಾಕೆ ಪೂಜೆ ಮಾಡುತ್ತೆ ಅಂತ ಯಾವಾಗಲೂ ಹಿಂದುವನ ಬೈತಾನೇ ಇದ್ದೆ, ಆದರೆ ಇವಳ ಭಕ್ತಿಯೇ ನನ್ನ ಪ್ರಾಣವನ್ನು ಕಾಪಾಡಿತು. ಇನ್ನು ಮೇಲೆ ನನ್ನ ಸತಿಯೊಡನೆ ಸೇರಿ ಭಕ್ತಿಯಿಂದ ನಿಮ್ಮನ್ನು ಪೂಜೆ ಮಾಡುತ್ತೇವೆ ಸ್ವಾಮಿ. ರಾಜ, ನಿಮ್ಮ ಅಂದವನ್ನು ನೋಡಿ ನೀವು ಅಹಂಭಾವ ಪಡಲ್ಲ ಅಂತ ತಿಳಿದು ನನಗೆ ತುಂಬಾ ಸಂತೋಷವಾಗಿದೆ. ಇದೆಲ್ಲ ನಿಮ್ಮ ಪತ್ನಿಯ ಶ್ರದ್ಧೆ ಭಕ್ತಿಯ ಫಲನೇ. ಬನ್ನಿ ಎಲ್ಲರೂ ಹಿಮದಲ್ಲಿ ಆಟ ಆಡೋಣ. ಬೇಡ ಅಕ್ಕಂ, ಹೋದ ಸಾರಿ ಏನ್ ನಡೀತು ಅಂತ ಗೊತ್ತಲ್ಲ, ಮತ್ತೆ ನಂದಿಗೆ ಕೋಪ ಬಂದ್ರೆ ನಿನ್ನ ಹೊಡೆದಾಕ್ಬಿಡ್ತಾರೆ. ಈಗ ನೀನು ಸ್ವಲ್ಪ ಸ್ವಲ್ಪ ಮಾತಾಡ್ತೀಯಲ್ಲ, ಆ ಮಾತು ನಿಂತೋಗುತ್ತೆ. ನಿನಗೇನು ತಮಾಷೆನಾ? ನೋಡು, ಈ ತಮಾಷೆಗೆ ನಿನಗೆ ಶಿಕ್ಷೆ ಆಗುತ್ತೆ. ಇಲ್ಲ ಪ್ರಭು, ಇವ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ಚಂಚಲಾಸುರ, ಚಂಚಲಾಸುರ ನನ್ನ ಹೆಸರು. ನೀನು ನನ್ನನ್ನು ಎಬ್ಬಿಸಿಬಿಟ್ಟೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಇಲ್ಲೇ ನಿನ್ ಸಾಯಿಸ್ಬಿಡ್ತೀನಿ. ಚಂಚಲಾಸುರನ, ಈ ತರ ಒಂದು ಹೆಸರಿದೆಯಾ ಚಂಚಲಾಸುರ? ನನ್ನ ಹತ್ರನೇ ಆಟ ಆಡ್ತಾ ಇದೀಯಾ? ನೀನು ಯಾರು? ನಾನೇ ಬಾಲ ಗಣೇಶ. ಒಳ್ಳೆ ಕೆಲ್ಸ, ನಿನ್ನಿಲ್ಲಿ ನೋಡದೆ ಆರಂಭ ನಿನ್ನಿಂದನೇ ಆಗ್ಲಿ. ಆಮೇಲೆ ನಿನ್ ಕುಟುಂಬದವ್ರ ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ, ಆಮೇಲೆ ಕೈಲಾಸನ ಆಳ್ತೀನಿ. ಚಂಚಲಾಸುರ, ಮೊದಲು ನೀನ್ ನನ್ನ ಹತ್ರ ಯುದ್ಧ ಮಾಡು, ಆಮೇಲೆ ನನ್ನ ತಂದೆ ಹತ್ರ ಹೋಗು.
ಏ ಬಾಲಕ, ನಿನ್ನಿಂದ ನನ್ನೇನ್ ಮಾಡಕ್ಕಾಗುತ್ತೆ? ಮೊದಲು ನಿನ್ ಶಕ್ತಿನೂ ನನ್ ಶಕ್ತಿನೂ ನೋಡೋಣ. ನೋಡ್ದ್ಯಾ ನನ್ ಬಲನ? ಚಂಚಲಾಸುರ, ನಿನ್ನ ಶಕ್ತಿನ ಮನುಷ್ಯರ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದ್ರೆ ನಿನಗೆ ಮೋಕ್ಷ ಸಿಗ್ತಾ ಇತ್ತು. ನೀನು ನನಗೆ ಮೋಕ್ಷ ಕೊಡ್ತೀಯಾ? ಸಾಯಿಸು ಸಾಯಿಸು, ನೀನು ನನ್ ಸಾಯಿಸ್ಬೇಕು ಅನ್ನೋದೇ ನನ್ನ ಆಸೆ. ಚಂಚಲ, ಅಯ್ಯಯ್ಯೋ, ಏನು ಏನ್ ಬೇಕು? ಚಂಚಲ, ನಿನ್ ಕತೆ ಮುಗೀತು. ಚಂಚಲಾಸುರ, ನನ್ನ ಭಕ್ತಾದಿಗಳು ನನ್ನ ಏನ್ ಬೇಡ್ಕೊಂಡ್ರು ನಾನು ಅದನ್ನ ನೆರವೇರಿಸ್ತೀನಿ. ಆದ್ರೆ ಅದರ ಉದ್ದೇಶ ಸರಿಯಾಗಿರ್ಬೇಕು. ನೀನು ಒಳ್ಳೆ ಮನಸ್ಸಿಂದ ಕೇಳ್ತಾ ಇದೀಯಾ? ಖಂಡಿತ ನಿನ್ನ ಆಸೆನ ನಾನು ಪೂರೈಸ್ತೇನೆ. ತಥಾಸ್ತು. ಬಾಲ ಗಣೇಶನ್ನ ಯಾರು ಏನು ಮಾಡಕ್ಕಾಗಲ್ಲ. ನನಗಿವಾಗ ಕೋಪ ಬರ್ತಾ ಇದೆ. ನಾನು ನಿನ್ನ ಬಿಡೋದಿಲ್ಲ. ಅಣ್ಣ ಓಡಿ, ನಮ್ಮ ಪ್ರಾಣ ಕಾಪಾಡ್ಕೊಳ್ಳೋಣ. ಎಲ್ಲೋಗ್ತಾ ಇದ್ದೀರಾ ಚಂಚಲಾಸುರ? ನಿಮ್ಗೇನು ಆಗ್ಲಿಲ್ವಲ್ಲ ಬಾಲ್ ಗಣೇಶ್? ನಂದಿ, ನೀನು ನನ್ ಜೊತೆ ಇರೋವರೆಗೂ ನನಗೇನು ಆಗಲ್ಲ. ನಂದಿ, ಧನ್ಯವಾದ ಪ್ರಭು. ಪ್ರಭು, ನನ್ ಕೆಳಗಿಳಿಸಿ ಬಾ ಮೂಷಿಕ ಬಾ. ಪ್ರಭು, ತುಂಬಾ ಹಸುವಾಗ್ತಿದೆ. ನಾವ್ ಮನೆಗೋಗಿ ಅಮ್ಮ ಮಾಡಿಟ್ಟಿರುವ ಕಡುಬನ ತಿನ್ನೋಣವಾ? ಕಡುಬ ಬನ್ನಿ, ನಾನು ಬರ್ತೀನಿ. ಇರಿ ಇರಿ, ಬಂದೆ. ಹೇ ಅಕ್ಕಂ, ಎಷ್ಟ್ ಸಲ ನಿನ್ಗೆ ನಾನು ಹೇಳ್ದೆ ನಂದಿಗೆ ಕೋಪ ಬರಿಸ್ಬೇಡ ಅಂತ? ನಾನು ಹೇಳ್ದ ಯಾವತ್ತಾದ್ರೂ ನೀನ್ ಕೇಳ್ದಿಯಾ? ಈಗ ನಾವಿಬ್ರು ಹೇಗ್ ನೇತಾಡ್ತಾ ಇದೀವಿ ನೋಡ್ದ್ಯಾ? ನೀ ಏನ್ ಹೇಳ್ತಾ ಇದೀಯ ಹೇಳು ಹೇಳು. ಬಾಲಗಣೇಶನ್ಗೆ ಜಯವಾಗಲಿ.
ನಮ್ಮನ್ನ ಕಾಪಾಡಿ. ಮಹಾದೇವ ಪ್ರಭು, ನಂದಿ ಹೇಳೋದು ಅದು ನಿಜನೇನಾ? ನೀವು ನಿಜ ಹೇಳಿದ್ರಿ ಪಾರ್ವತಿ. ನಾನಿವಾಗ ಮಿನಾಸ ಪರ್ವತಕ್ಕೆ ಹೋಗ್ಬೇಕು. ಕಾರಣ? ಆ ಕಾರಣ ಏನೋ ಹೇಳಿ ಹೇಳಿ. ಆ ಕಾರಣ ಏನು ಅಂತ? ಕಾರಣ ಏನಂದ್ರೆ ಋಷಿಗ ಕೊಟ್ಟಿದ್ದ ಸತ್ಯಕ್ಕೆ. ಸತ್ಯನ? ಏನ್ ಸತ್ಯ ಮಾಡ್ಕೊಟ್ರಿ ತಂದೆ? ದರ್ಶನ್ ಋಷಿಗಳು ಅವ್ರ ಜೊತೆ ಇರೋ ಗುರುಗಳಿಗೂ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ವಕ್ರಾಸುರ ಅವರನ್ನ ಆಕ್ರಮಣ ಮಾಡ್ತಾನೆ ಅಂತ, ಅವರ ತಪಸ್ಸನ್ನ ಭಂಗ ಮಾಡ್ತಾನೆ ಅಂತ. ಆ ಕಾರಣದಿಂದಾನೆ ನಾನು ಇಲ್ಲಿಂದ ಅಲ್ಲಿ ಬರ್ತೀನಿ ಅಂತೇಳಿ ಮಾತ್ ಕೊಟ್ಟಿದ್ದೀನಿ. ಏನ್ ಮಾತಾಡ್ತಾ ಇದ್ದೀರ? ತಪ್ಪು ಮಾಡದೇ ಇರೋರಿಗೆ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಕಾರಣ ಏನಂದ್ರೆ ನಾವು ತಕ್ಷಣ ಮನೆ ಬಿಟ್ಟು ಹೋಗ್ಬೇಕು. ಅಮ್ಮ ಅದೆಲ್ಲ ಬಿಟ್ಬಿಡಿ, ಮೊದಲು ನನ್ನ ಹೊಟ್ಟೆ ಕತೆ ನೋಡಿ, ಬೇಗ ಕಡುಬು ಮಾಡಿ ತಿನ್ಸಿ. ತುಂಬಾ ದೊಡ್ಡ ಯಾತ್ರೆಗೆ ಹೋಗ್ಬೇಕು. ಯಾತ್ರೆ? ಎಲ್ಲಿಗೆ ಯಾತ್ರೆ? ಮಿನಸ್ ಪರ್ವತದಲ್ಲಿ ಮನೆ ಮಾಡ್ಬೇಕಂದ್ರೆ ಅದಕ್ಕೆ ಸರಿಯಾದ ಜಾಗವನ್ನ ನೋಡ್ಬೇಕಲ್ವಾ? ಅಲ್ವಾ ತಂದೆಯವರೇ? ನಿನಗೆ ತುಂಬಾ ತೀಟೆ ಜಾಸ್ತಿ ಆಗೋಯ್ತು ಬಾಲಗಣೇಶ. ಇದೆಲ್ಲ ಏನಿಲ್ಲ ತಂದೆಯವರೇ, ಅಸಲಾದ ತುಂಟಾಟ ಇನ್ನೂ ಬಾಕಿ ಇದೆ. ಬಾಲಗಣೇಶ, ಈಗ ನೀನ್ ಮಾತಾಡ್ತಾ ಇರೋದು ಏನು ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀನ್ ಹೋಗಿ ಏನ್ ತುಂಟಾಟ ಮಾಡ್ತೀಯ? ಮಕ್ಕಳಿಗೆ ಅಂತ ಸ್ವಲ್ಪ ವಿಷಯಗಳು ಇರುತ್ತೆ ಪಾರ್ವತಿ, ಅದು ಆಗಿರೋದೇ ಒಳ್ಳೇದು. ಏನು ಬಾಲಗಣೇಶ, ಹೋಗ್ಬಾ ಮಗನೇ, ಕಾರ್ಯ ಸಿದ್ಧವಾಗಲಿ. ಅಣ್ಣ, ಮಿನಸ್ ಪರ್ವತಕ್ಕೆ ಹೋಗಿ ಸೇರೋಕೆ ನನ್ನ ಹತ್ರ ಒಂದು ಒಳ್ಳೆ ಉಪಾಯವಿದೆ. ನಾವಲ್ಲಿಗೆ ಓಡ್ತಾ ಹೋದ್ರೆ ಹೇಗಿರತ್ತೆ? ನೀನು ಹೇಳ್ದಂಗೆ ತಮ್ಮ, ನಾನು ಸಿದ್ಧವಾಗಿದ್ದೀನಿ. ಸರಿ, ಹಾಗಾದ್ರೆ ನಾವಿಬ್ರು ನಮ್ಮ ನಮ್ಮ ವಾಹನದಲ್ಲಿ ಹೋಗೋಣ, ಉಳ್ದೋರು ಅವ್ರ ಕತೆ ನೋಡ್ಕೊಳ್ಳಿ. ನನ್ನ ಕೇಳಿದ್ರೆ ಇದು ಸರಿ ಇಲ್ಲ ಪ್ರಭು, ಎಲ್ರೂ ಸೇರಿ ಹೋಗೋಣ. ಇವನು ಎರಡು ವಿಷಯ ಹೇಳ್ತಾ ಇದ್ದಾನೆ. ಒಂದು, ಇವನು ಓಡಕ್ ತಯಾರಾಗಿದ್ದಾನಂತೆ. ಇನ್ನೊಂದು, ನಂದಿ ಯಾಕೆ ಈಗ ಅಲಿತಾ ಇದ್ದಾರೆ ಅಂತ. ಕೋಪ ಮಾಡ್ಬೇಡಿ ನಂದಿ ಮಹಾರಾಜ, ಓಡೋಕೆ ನೀವು ತಯಾರಾಗಿ. ಕೆಲಸ ಮುಗೀತಾ? ಆಗ್ಲಿ ಪ್ರಭು. ಒಳ್ಳೇದಾಯ್ತು. ಒಂದು, ಎರಡು ಮತ್ತು ಮೂರು. ಅಣ್ಣ, ಈ ಜಾಗ ತುಂಬಾ ಚೆನ್ನಾಗಿದೆ. ನೀನು ಹೇಳಿದ ಸತ್ಯ. ಈ ಜಾಗದ ಅಂದವನ್ನು ಖಂಡಿತ ಇತಿಹಾಸದಲ್ಲಿ ಬರಿಬೇಕು ತಮ್ಮ. ಅಮ್ಮ ಹೇಳಿದ ಸತ್ಯನೇ. ನೀನು ಮಾತಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ನಾನೇನು ಗಾದೆ ಹೇಳಿಲ್ಲ, ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ. ಇದೆಲ್ಲ ಯಾರು ತಮ್ಮ? ಈ ತರ ಮಧ್ಯದಲ್ಲಿ ಬರುವವರು ಮರೆಯಿಂದ ನೋಡುವವರು ಸ್ನೇಹಿತರಲ್ಲ, ಇವರೆಲ್ಲ ಶತ್ರುಗಳಾಗ್ತಾರೆ. ಶತ್ರುನ? ಯಾಕೆ ಇವರ್ಗು ಗೊತ್ತಿಲ್ವಾ? ನಮ್ಮ ಹತ್ರ ಯುದ್ಧ ಮಾಡುವ ಆಕ್ರಮಣ ಮಾಡಿ. ಪ್ರಭು ಕಬಡ್ಡಿ, ಸಹಾಯ ಮಾಡಿ ಪ್ರಭು. ನಾನೇ ಈಗ ಏನಾದ್ರೂ ಮಾಡ್ಬೇಕಂತ ಅನ್ಸ್ತಾ ಇದೆ. ಖಂಡಿತ ತಮ್ಮ. ಅರೆ ವಾ, ಈ ತರನೂ ಯುದ್ಧದಲ್ಲಿ ಜಯಿಸಬಹುದಾ? ಜಗಳ ಶಕ್ತಿ ಮತ್ತು ಅಹಂಕಾರದಿಂದ ಅಲ್ಲ, ಬುದ್ಧಿಯಿಂದ ಜಯಿಸ್ಬೇಕು. ಈ ತರ ಹುಡುಗರತ್ತ ಜಯಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ ಬಾಲಗಣೇಶ.
ನೀನೇನ್ ಅನ್ಕೊಂತಾ ಇದ್ದೀಯ ಬಾಲಗಣೇಶ? ಈ ಮೀನಸ್ ಪರ್ವತನ್ನ ನಿನಗ ಕೊಡ್ತೀನಿ ಅನ್ಕೊಂಡಿದ್ಯಾ ಬಾಲಗಣೇಶ? ಅದು ಮಾತ್ರ ನಡೆಯಲ್ಲ, ಅದರ ಶಕ್ತಿ ಮೊತ್ತನೂ ನಂದೇ. ಅರ್ಥ ಆಯ್ತಾ? ಸ್ವಾಗತ ನಿಮಗೆ ವಕ್ರಾಸುರ. ಆದ್ರೆ ನೀವು ಇಷ್ಟು ಸುಲಭವಾಗಿ ನನ್ನ ಬಲೆಯಲ್ಲಿ ಬೀಳ್ತೀರಂತ ನನಗ್ ಗೊತ್ತಿರ್ಲಿಲ್ಲ. ಹಂಗಂದ್ರೆ ಅರ್ಥ ಏನಂದ್ರೆ ವಕ್ರರಾಜ, ಮೀನಸ ಪರ್ವತದಲ್ಲಿ ಅದ್ಭುತವಾದ ಶಕ್ತಿ ಏನೂ ಇಲ್ಲ. ನಿನ್ನ ಇಲ್ಲಿಗೆ ಬರಿಸ್ಲಿಕ್ಕೇನೆ ನಾನು ಈ ಆಟವನ್ನ ಆಡಿದ್ದು. ಹೇಳ್ಬೇಡ ಬಾಲಗಣೇಶ, ಇವಾಗ ನೀನು ಈ ವಿಷಯಕ್ಕೆ ಬಾ. ಸರಿ, ಹಾಗಾದ್ರೆ ಕೇಳು. ನಾನೇ ದರ್ಶನ್ ಋಷಿಗೆ ಮೂಷಿಕ ರಾಜನಿಂದ ಮೀನಸ್ ಪರ್ವತದಲ್ಲಿ ಇರುವಂತ ಅದ್ಭುತವಾದ ಶಕ್ತಿಯನ್ನ ಪಡೆಯೋಕೆ ಹೋಗ್ತಾ ಇದ್ದೀನಿ ಅಂತ ನಾನೇ ಹೇಳಿ ಕಳ್ಸಿದ್ದೀನಿ. ನನಗ್ ಗೊತ್ತಿದೆ, ಅದನ್ ಕೇಳಿದ್ರೆ ನೀನ್ ಖಂಡಿತ ಇಲ್ಲಿಗೆ ಬರ್ತೀಯ ಅಂತ. ನೀನ್ ಬಂದಾಯ್ತಲ್ಲ, ಇನ್ನು ನಿನ್ ತಪ್ಪಿಗೆ ಕ್ಷಮೆ ಕೇಳಿ ಆಮೇಲೆ ಹೋಗು. ನಾನ್ ಕ್ಷಮೆ ಕೇಳ್ಬೇಕು ಅನ್ಕೊಂಡ್ಯಾ? ಅದು ನಿನ್ನ ಹತ್ರ. ನಾನು ನಿಮ್ಮನ್ನೆಲ್ಲರೂ ಏನೇನು ಮಾಡ್ತೀನಂತ ನೀವೇ ನೋಡಿ. ಆಕ್ರಮಿಸಿ ಆಕ್ರಮಣಕ್ಕೆ ತಯಾರಾಗಿರು. ನಿಲ್ರಿ ಪ್ರಭು, ಒಂದ್ ಸಾರಿ ಕೂಡ ನಮ್ಗೆ ನೀವು ಅವಕಾಶ ಕೊಡೋದಿಲ್ವಾ ಪ್ರಭು? ನಾನ್ ಪ್ರಮಾಣ ಮಾಡ್ತೀನಿ, ಈ ಸಾರಿ ಯುದ್ಧದಲ್ಲಿ ಬಲದ ಜೊತೆ ಬುದ್ಧಿಯನ್ನು ಉಪಯೋಗ ಮಾಡಿ ಗೆಲ್ತೀವಿ. ಸರಿ ನಂದಿ ಮಹಾರಾಜ, ನಿಮಗ ಅವ್ರ ಹತ್ರ ಜಗಳ ಆಡ್ಬೇಕಂತ ಇದ್ರೆ ಜಗಳಾಡಿ, ಹೇಗೂ ನನಗೂ ಅಣ್ಣನಿಗೂ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಬೇಕಂತಿದೆ. ಕೃತಜ್ಞತೆ ಪ್ರಭು. ಇವನ್ ಏನ್ ಹೇಳ್ತಾನೆ ಬಗ್ಗಮ್? ನಾನ್ ಏನ್ ಹೇಳ್ಕೊಡ್ತೀನಿ ಅಂದ್ರೆ ನಿಮ್ ಬುದ್ಧಿ ಬಗ್ಗೆ ಅವ್ನ್ ಮಾತಾಡ್ತಾ ಇರೋದು. ಅವನಿಗೂ ಇವಾಗ ಬುದ್ಧಿ ಬಂದ್ಬಿಟ್ಟಿದೆ. ಏನ್ ನೋಡ್ಕೊಂಡು ಕೂತಿದ್ರ? ಆಕ್ರಮಣ ಮಾಡಿ ಎಲ್ಲಾರನ್ನ ಹೊಡೆದು ಸಾಯಿಸ್ರಿ. ಶಿವನವಾದನ ನಂದಿ, ನಿಮ್ಮ ಯಜಮಾನರ ಸೇವೆ ಮಾಡೋದೇ ನಿನ್ ಕೆಲ್ಸ, ಯುದ್ಧ ಮಾಡೋದಲ್ಲ. ನಾನ್ ನಿನ್ನ ಪ್ರಾಣದಿಂದ ಬಿಡಲ್ಲ. ಇವನ್ನ ನೋಡಿದರೆ ನನಗೆ ಸ್ವಲ್ಪ ಭಯವಾಗಿದೆ. ಆದ್ರೆ ಸಾಕ್ಷಾತ್ ಮಹಾದೇವನ ವಾಹನವಾಗಿರುವ ಈ ನಂದಿಗೆ ಏನ್ ಭಯ? ನಿನ್ಗೆ ಏನ್ ಆಗ್ಲಿಲ್ವಲ್ಲ? ಈ ಚಿಕ್ಕ ಹುಡುಗ ಆಟಗಳೆಲ್ಲ ಸಾಕು. ನಿನಗೆ ಧೈರ್ಯ ಇದ್ರೆ ಎರಡು ಸಹೋದರಗಳು ನನ್ ಮೇಲೆ ದಾಳಿ ಮಾಡಿ. ಇಬ್ಬರತ್ರನು ಜಗಳ ಮಾಡ್ಬೇಕಂತ ಅವಶ್ಯಕತೆ ಏನಿದೆ? ನೀನ್ ನನ್ ಜೊತೆ ಜಗಳ ಮಾಡು. ಇಲ್ಲಪ್ಪ, ನನ್ನ ಸಾಯಿಸಿ ಜಯಿಸು, ಇಲ್ಲ ಅಂದ್ರೆ ನೀನು ಆಮೇಲೆ ನಿನ್ ತಮ್ಮನ್ನು ಸ್ನೇಹಿತರನ್ನು ಪಾರ್ವತಿನ ಶಿವನನ್ನು ಎಲ್ಲರನ್ನು ನನ್ ಕೈನಲ್ಲಿ ಇಸ್ಕಿ ಸಾಯಿಸ್ತೇನೆ. ಬಾ ನನ್ನ ಕೊಲ್ಲು. ಏನಾಯ್ತು? ನನ್ನ ಭಕ್ತರು ಒಳ್ಳೆ ಮನಸ್ಸಿನಿಂದ ನನ್ನ ಏನ್ ಕೇಳಿದ್ರು ನಾನು ಅದನ್ನ ಅವರಿಗೆ ಕೊಡ್ತೀನಿ. ಆದ್ರೆ ಉದ್ದೇಶ ಒಳ್ಳೇದಾಗಿರ್ಬೇಕು. ನೀನ್ ನನ್ನ ಒಳ್ಳೆ ಮನಸ್ಸಿನಿಂದ ಕೇಳಿದ್ಯಾ, ಅದ್ರಿಂದ ನಾನು ನಿನ್ನ ಆಸೆ ಪೂರೈಸ್ತೀನಿ. ತಥಾಸ್ತು. ಏನಿದು ತಮ್ಮ, ಈ ಬಾರಿ ನೀನು ರಾಕ್ಷಸನ ಸಂಹಾರ ಮಾಡಕ್ಕೆ ನನಗೆ ಅವಕಾಶ ಕೊಟ್ಟಿಲ್ಲ. ನಿಮ್ಮನ್ ನಾನ್ ಸಮಾಧಾನ ಮಾಡ್ತೀನಿ, ಆದ್ರೆ ಅಮ್ಮನ ಹತ್ರ ಮಾತ್ರ ಹೇಳ್ಬೇಡಿ. ನನ್ನ ಹತ್ರನೇ ನೀನ್ ಸುಳ್ಳು ಹೇಳ್ತಾ ಇದೀಯಾ ಬಾಲಗಣೇಶ. ತಾಯಿಗೆ ತನ್ ಮಗು ಸಂಗತಿ ಗೊತ್ತಿಲ್ವಾ ಏನು? ಈ ತರ ಪ್ರಾಣನ ಪಾಣಕ್ಕಿರೋ ಅವಶ್ಯಕತೆ ಏನು? ಕಿವಿ ಬಿಟ್ಬಿಡಿ, ಇಲ್ಲಂದ್ರೆ ಕೈಗೆ ಬಂದ್ಬಿಡ್ತದೆ. ನಾವು ಮಾಡಿರೋ ತಪ್ಪನ್ನ ಕ್ಷಮಿಸಿ ಮಹಾದೇವ. ನಿಮ್ಮ ಮಾತು ಕೇಳದೆ ಆ ರಾಕ್ಷಸನ ಮಾತು ಕೇಳಿದ್ದು ನಾವು ಮಾಡಿರೋ ದೊಡ್ಡ ತಪ್ಪು.
ದೊಡ್ಡ ಪಾಪದಿಂದ ನಮ್ಮನ್ನ ಬಾಲ ಗಣೇಶನೇ ಕಾಪಾಡಿದ್ದು. ಒಂದ್ ವಿಷಯ ನೀವು ನೆನಪಿನಲ್ಲಿ ಇಟ್ಕೊಳ್ಳಿರಿ ಶಿವರ್ಯರೇ, ನರಿ ಹಾವಿನ ತರ ಕೆಟ್ಟ ಮನುಷ್ಯರನ್ನು ಯಾವತ್ತೂ ನಂಬಬೇಡಿ. ಅವಕಾಶ ಸಿಕ್ಕರೆ ನಮ್ಮನ್ನ ಸಾಯಿಸ್ಲಿಕ್ಕೆ ನೋಡ್ತಾರೆ. ಅರ್ಥ ಆಯ್ತಾ? ನೀವು ದೊಡ್ಡ ಜ್ಞಾನಿ ಬಾಲ ಗಣೇಶರೇ. ಬಾಲ ಗಣೇಶನ್ಗೆ ಜೈ ರಾಮಿ. ಬಾಲ ಗಣೇಶನ್ಗೆ ಜೈ ರಾಮಿ. ಬಾಲ ಗಣೇಶನ್ಗೆ.